ಈಗೊಂದು ಒಗ್ಗರಣೆ ಮಾಡಿದ್ರಂತಲ್ಲ, ನಾವು ಒಂದು ಬಾಳೆಹಣ್ಣು ಹೀಗೆ ತಿನ್ನುವಾಗ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬಿತು ಅಂತೇಳಿ ಆಗ್ತದೆ, ಆದರೆ ಒಗ್ಗರಣೆಯಲ್ಲಿ ನಾವು ಎರಡು ಬಾಳೆಹಣ್ಣಷ್ಟು ತಿಂದರೂ ಕೂಡ ನಮಗೆ ಅದು ಗೊತ್ತಾಗೋದಿಲ್ಲ ಅಂತೇಳಿ. ಸಂಜೆ ಹೊತ್ತಿಗೆ ನಮಗೆ ಒಂದು 4 ಗಂಟೆ ಹೊತ್ತಿಗೆ 5 ಗಂಟೆ ಹೊತ್ತಿಗೆ ಆಗುವ ಜೋರು ಹಸಿವಾಗ್ತದೆ, ಹಾಗೆ ಆ ಹೊತ್ತಿಗೆ ನಮಗೆ ತಿನ್ನಲಿಕ್ಕೆ ಆಗುವ ಹಾಗೆ ಒಂದು ರೀತಿಯ ತಿಂಡಿಯನ್ನು ಈಗ ನಾನು ಮಾಡ್ತಾ ಇರುವಂಥದ್ದು. ಮನೆಯಲ್ಲಿಯೇ ಬಾಳೆಹಣ್ಣು ತುಂಬ ಉಂಟು, ಹಾಗೆ ಎಲ್ಲ ಒಟ್ಟಿಗೆ ಹಣ್ಣಾಯಿತು ಅಥವಾ ಈ ರೀತಿಯಾಗಿ ಕಪ್ಪಾಯಿತು ಅಂತೇಳಿ ಆದರೆ ನಾವು ಅದು ಕಪ್ಪಾಯಿತು ಅಂತೇಳಿದ್ರೆ ಹಾಳಾಯಿತು ಅಂತೇಳಿ ಲೆಕ್ಕ ಅಲ್ಲ, ಒಳ್ಳೆ ಹಣ್ಣಾಗಿದೆ ಅಂತೇಳಿ ಲೆಕ್ಕ. ಹಾಗೆ ಎಲ್ಲ ಒಟ್ಟಿಗೆ ಹಣ್ಣಾಗುವಾಗ ನಮಗೆ ತಿನ್ನಲಿಕ್ಕೆ ಎಲ್ಲ ಹಾಗೆ ತಿಂದು ಮುಗಿಯೋದಿಲ್ಲ, ಆಗ ನಾವು ಇದನ್ನು ಒಂದು ರೀತಿಯ ಒಗ್ಗರಣೆ ಮಾಡಿಕೊಂಡು ತಿನ್ಬೋದು. ಬಾಳೆಹಣ್ಣಿನಲ್ಲಿಯೇ ಹುಳಿಯ ರುಚಿ ಸಿಹಿ ರುಚಿ ಉಂಟು, ಇದನ್ನು ಒಗ್ಗರಣೆ ಎಲ್ಲ ಮಾಡಿ ಹಾಕುವಾಗ ನಮಗೆ ಅದೆಲ್ಲ ಒಂದು ಕಾಂಬಿನೇಷನ್ ಆಗಿ ಒಂದು ರುಚಿ ಸಿಗ್ತದೆ, ತಿನ್ನಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ. ಅದನ್ನು ಯೋಚನೆ ಮಾಡ್ತಾ ಇದ್ದೇನೆ. ಈಗಾದರೆ ಸಾಧಾರಣ ನಮಗೆ ಹೋಟೆಲಿಗೆ ಹೋದ ಕೂಡಲೇ ಸಮೋಸ ಮತ್ತು ಪಪ್ಸ್ ಹಾಗೆ ಅಥವಾ ದೋಸೆ ಎಂತ ಬೇಕಾದರೂ ಸಿಗ್ತದೆ ಈಗ. ಆದರೆ ಮೊದಲೆಲ್ಲ ಈ ರೀತಿಯಾಗಿ ಇನ್ನು ಹೀಗಿರೋದನ್ನೆಲ್ಲ ಮಾಡಿಕೊಂಡಿದ್ದರು. ಬಣ್ಣಲೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿಕೊಂಡು ಮೊದಲಿಗೆ ಒಂದು ಒಗ್ಗರಣೆ ಮಾಡುವ. ತುಪ್ಪ ಬಿಸಿಯಾದ ಕೂಡಲೇ ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಹಾಕಿಕೊಳ್ಳು. ಸ್ವಲ್ಪ ಜಾಸ್ತಿ ಹಾಕಿಕೊಂಡಿದ್ದೇನೆ ಹೆಸರುಬೇಳೆ. ಹೆಸರುಬೇಳೆ ಅಥವಾ ಉದ್ದಿನಬೇಳೆ ಯಾವುದು ಆಗ್ತದೆ ಅದೊಂದು ಸ್ವಲ್ಪ ಕರುಕುರು ಸಿಕ್ಕಲಿಕ್ಕೆ. ಈಗೊಂದು ಒಗ್ಗರಣೆ ಮಾಡಿದ್ರಂಟಲ್ಲ, ನಾವು ಒಂದು ಬಾಳೆಹಣ್ಣು ಹೀಗೆ ತಿನ್ನುವಾಗ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬಿತು ಅಂತೇಳಿ ಆಗ್ತದೆ, ಆದರೆ ಒಗ್ಗರಣೆಯಲ್ಲಿ ನಾವು ಎರಡು ಬಾಳೆಹಣ್ಣಷ್ಟು ತಿಂದರೂ ಕೂಡ ನಮಗೆ ಅದು ಗೊತ್ತಾಗೋದಿಲ್ಲ ಅಂತೇಳಿ ತಿಂದು ಹೋಗ್ತದೆ. ಉಪ್ಪು ಎಲ್ಲ ಹಾಕ್ಲಿಕ್ಕೆ ಉಂಟು, ಆಗ ಉಪ್ಪು ಹುಳಿ ಸಿಹಿ ಮತ್ತು ಒಗ್ಗರಣೆ ಎಲ್ಲ ಮಾಡಿ ಆಗುವಾಗ ತಿನ್ನಲಿಕ್ಕೆ ಒಳ್ಳೆ ಗಮ್ಮತ್ತಾಗ್ತದೆ. ಬೆಳಗಿನ ಹೊತ್ತಿನಲ್ಲಿ ಕೂಡ ಹೀಗೆ ಲೈಟ್ ತಿಂಡಿ ಅಂತೇಳಿ ಮಾಡಿ ಹೋಗುವವರಿಗಿದ್ದರೆ ಹೀಗಿರೋದೊಂದು ಮಾಡ್ಬೋದು ಅಂತೇಳಿ ನನ್ನ ಅಭಿಪ್ರಾಯ. 5-10 ನಿಮಿಷದಲ್ಲಿ ರೆಡಿ ಆಗ್ತದೆ ನಮಗೆ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಜೀರಿಗೆ ಒಳ್ಳೆ ಘಮ ಕೊಡ್ತದೆ. ಸೊಪ್ಪು ಸ್ವಲ್ಪ ಕಾಯಿ ತುರಿ, ಕಾಯಿ ತುರಿ ಸ್ವಲ್ಪ ಬಿಸಿ ಮಾಡಿಕೊಂಡು ನೀವು ಬಾಳೆಹಣ್ಣನ್ನು ಇದಕ್ಕೆ ಕೊಚ್ಚಿ ಹಾಕುದು, ಬೆಂಕಿ ಸಣ್ಣಕ್ಕೆ ಇರಲಿ. ನೋಡಿ ಹೀಗೆ ಮಾಡಿ ಎರಡು ತುಂಡು ಮಾಡಿದ್ರೆ ಸಾಕು. ಹೀಗೆ ಸರ್ಕಾರ ವೆರೈಟಿಗೆಲ್ಲ ನಾವು ಕಾಯಿಯನ್ನು ಹೀಗೆ ಕೊಚ್ಚುವ ಕ್ರಮ ಉಂಟು, ಹಾಗೆ ಇದನ್ನು ಹೀಗೆ ಕೊಚ್ಚಿ ಹಾಕಿದರೆ ಆಯಿತು. ಕೇರಳ ಬದಿಯಲ್ಲೆಲ್ಲ ಹೀಗಿರುವಂತಹ ತಿಂಡಿಗಳನ್ನು ಬೆಳಿಗ್ಗಿನ ಇದಕ್ಕೆ ಸಹ ಮಾಡ್ತಾರೆ. ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಬೇರೆ ಬೇರೆ ತಿಂಡಿ ಎಲ್ಲ ಮಾಡ್ತಾರೆ ಕೇರಳ ಸೈಡಲ್ಲಿ. ನಮ್ಮಲ್ಲಿ ಸ್ವಲ್ಪ ಉಪಯೋಗ ಹೀಗಿರುವಂಥ ತಿಂಡಿ ಮಾಡಿ ಎಲ್ಲ ಉಪಯೋಗ ಮಾಡುವಂಥದ್ದು ಕಡಿಮೆ. ಪಯಂಬುರಿ ಹೀಗಿರೋದೆಲ್ಲ ಫೇಮಸ್ಸು. ನಾವು ಮೊದಲೇ ಮಾಡಿದ್ದೆ, 1 ವರ್ಷ ಮೊದಲು ಪಯಂಬುರಿ ಅಂತ ಹೇಳುವಂಥ ಒಂದು ವಿಡಿಯೋ ಮಾಡಿದೆ. ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿ. ಅದಕ್ಕೆ ಬಾಳೆಹಣ್ಣನ್ನು ಹೀಗೆ ಉದ್ದಕ್ಕೆ ಹೀಗೆ ಸಿಗ್ದು ಕೊರೆದು ಮಾಮೂಲಿ ಪೋಡಿ ಹಾಗೆ ಮಾಡ್ತೇವಲ್ಲ, ಹಾಗೆ ಆ ರೀತಿಯಾಗಿ ಮಾಡೋದು. ಇದು ಸರಿಯಾಗಿ ಬಿಸಿ ಆಗಬೇಕು. ಬಿಸಿ ಆಗುವಾಗ ನಾವು ಇದನ್ನೀಗ ಬೇಯಿಸೋದು ಅಂತ ಹೇಳಿ ಲೆಕ್ಕ. ಬೇಯಿಸಲಿಕ್ಕೆ ಹಣ್ಣಾದ ಕಾರಣ ಹೆಚ್ಚಿಗೆ ಬೇಯುವುದು ಅದು ಇದೆಲ್ಲ ಎಂಥ ಸಂಗತಿ ಇಲ್ಲ. ಅದಕ್ಕೆ ಸ್ವಲ್ಪ ರುಚಿಗೆ ಬೇಕಾದಾಗೆ ಉಪ್ಪು ಸ್ವಲ್ಪ ನೀರಿನಲ್ಲಿ ಹೀಗೆ ಕರಗಿಸಿ ಅದನ್ನು ನೀರನ್ನು ಅಲ್ಲಿಗೆ ಹಾಕಿದರೆ ಆಯಿತು. ಬೇಯಲಿಕ್ಕೆ ತಕ್ಕ ಜಾಸ್ತಿ ಬೇಡ ನೀರು, ಆ ಉಪ್ಪನ್ನದಲ್ಲಿ ಕರಗಿಸಿ ಹಾಕಿ ಒಡ್ರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಕಲ್ಲುಪ್ಪಾದರೂ ಕೂಡ ಹೀಗೆ ನೀರಿನಲ್ಲಿ ಕರಗಿಸಿ ಹೀಗೆ ಹಾಕಿಕೊಂಡು ಇಲ್ಲಿಗೆ ಬೇಯಲಿದು. ಸೆಕೆ ಬಂತು,
ನಮಗೆ ಸಂಜೆ ಹೊತ್ತಿಗೆಲ್ಲ ಏನಾದರೂ ತಿಂಡಿ ಮಾಡಬೇಕು ಅಂತೇಳಿ ಆದರೆ ಕ್ವಿಕ್ ಆಗಿ ಆಗುವಂಥದ್ದೇ ಆಗಬೇಕು. ಅದಕ್ಕೆ ನಾವೀಗ ಪುಡಿ ಅವಲಕ್ಕಿ ಸಜ್ಜಿಗೆ ಹೀಗಿರೋದೆಲ್ಲ ಮಾಡೋದು ಉಂಟು ಅಲ್ಲ, ಆಗಿರುವಂಥ ಸಂದರ್ಭದಲ್ಲಿ ಹೀಗೆ ಹಾಳಾಗುವಂಥ ಹಾಳಾಗುವಂತಲ್ಲ ಒಳ್ಳೆ ಹಣ್ಣಾದಂಥ ಬಾಳೆಹಣ್ಣು ಉಂಟು ಅಥವಾ ಹಾಳಾಗ್ತದೆ ಅಂತ ಹೇಳುವಂಥ ಬಾಳೆಹಣ್ಣು ಉಂಟು ಅಂತೇಳಿ ಆದರೆ ಹೀಗೊಂದು ಒಗ್ಗರಣೆ ಮಾಡಿ ಅದಕ್ಕೊಂದು ಚಮಚ ಹೀಗೆ ರೆಡಿ, ಸಿಂಪಲಾಗಿ ರೆಡಿ ಆಯಿತು. ಸಂಜೆ ಹೊತ್ತಿಗೆ ಹೀಗಿರೋದೊಂದು ಸಿಗಬೇಕು, ಅದ್ಭುತ. ಆ ತುಪ್ಪದಲ್ಲಿ ಇದಾಗಿ ಉಂಟಲ್ಲ ಒಳ್ಳೆ, ಕೆಲವು ಬಾಳೆಹಣ್ಣುಗಳು ಸ್ವಲ್ಪ ಹೀಗೆ ನೀರೆಲ್ಲ ಹಾಕಿ ಆಗುವಾಗ ಒಂದು ಜೇನಿನ ಸ್ಟೈಲ್ನಲ್ಲಿ ಬಂದಿದೆ, ಪೂರ್ತಿ ಬೆಂದಿದೆ, ಬೆಂದು ಅದು ಒಳ್ಳೆ ಟೇಸ್ಟ್ ಆಗ್ತದೆ. ಕರುಕುರು ಸಿಗ್ತದೆ ಸ್ವಲ್ಪ ಹಸಿರುಬೇಳೆ, ಹಸಿರುಬೇಳೆ ಬಾಳೆಹಣ್ಣು ಆಗುವಾಗ ಮತ್ತೆ ಪೂರ್ತಿಯಾಗಿ ಬೇಯಬೇಕು ಅಂತ ಇಲ್ಲ, ಉಪ್ಪಿನಲ್ಲಿ ಉಪ್ಪು ಮತ್ತು ಬಾಳೆಹಣ್ಣು ಆಗುವಾಗ ಒಂದು ಒಳ್ಳೆ ಟೇಸ್ಟು. ಅಮ್ಮ ಒಮ್ಮೊಮ್ಮೆ ಹಾಗೆ ಬೇಯಿಸಿ ಕೊಡ್ತಾರೆ ಉಪ್ಪಿನಲ್ಲಿ ಹಾಕಿ, ತುಪ್ಪ ಹಾಕಿ, ತುಪ್ಪ ತುಪ್ಪ ಮತ್ತು ಉಪ್ಪು ಹಾಕಿ ಬೇಯಿಸಿ ಕೊಡೋದು, ಅದು ಒಳ್ಳೆಯದಾಗ್ತದೆ ಆರೋಗ್ಯಕ್ಕೆ. ಎಂಥ ದೋಷ ಕೂಡ ಇಲ್ಲ, ಹೊಟ್ಟೆ ತುಂಬ ತಿನ್ನುವ ಎಲ್ಲರೂ ಕೂಡ ಅವರವರ ಮನೆಯಲ್ಲಿ ಒಂದು ಟ್ರೈ ಮಾಡಿ ನೋಡ್ಬೋದು. ಹೀಗೆ ಬಾಳೆಹಣ್ಣಿನ ಸಿಂಪಲ್ ಆಗಿರುವಂಥ ಒಗ್ಗರಣೆ 5 ನಿಮಿಷದಲ್ಲಿ ರೆಡಿ ಮಾಡಿಕೊಡಿ ಎಲ್ಲರಿಗೂ ಸಹ. ಆರೋಗ್ಯವಾಗಿರಿ, ಹಾಗಾದರೆ ಮುಂದಿನ ದಿನದಲ್ಲಿ ಸಿಗುವ. ನಮಸ್ಕಾರ.